ಡಿ ಕೆ ಸುರೇಶ್ ಅವರು ಇದ್ದಾರೆ, ಎಂಪಿ ಆಗಿ. ನಮ್ಗೆ ಅನ್ಸೇ ಇಲ್ಲ ಅವ್ರು ನಮ್ಮ ಸಂಸದರು. ಸರ್ದಾರ್ ವಲ್ಲಭಾಯಿ ಪಟೇಲ್ 150 ಸೇರಿಸಿ ಒಂದು ಮಾಡಿ ಅಖಂಡ ಭಾರತ. ಇವರು ಬಿಡಿಸ್ತಾ ಹೋಗ್ತೀರಿ ಅಂದ್ರೆ ಅದು ಕಷ್ಟ ಆಗುತ್ತೆ, ಯಾರು ಒಪ್ಕೊಳ್ಳೋದಿಲ್ಲ. ನಮ್ಗೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ದೇಶ ಮುಖ್ಯ. ಪ್ರೀಬಿಗಳು ಯಾರ್ಯಾರು ಕೊಡ್ತಾರೆ, ನಮ್ಮಂತವ್ರಿಗೆ ಸಿಗುತ್ತೆ, ನಮಗ್ ಬೇಡ. ಬಿಜೆಪಿ ಬಂದಿದ್ರೆ ಕರ್ನಾಟಕ ನಂಬರ್ 1 ಮಾಡ್ಬಿಡ್ತಿದ್ರು ಮೋದಿ. ಕುಮಾರಸ್ವಾಮಿ ಅವ್ರದ್ದು ಒಂದು ಒಳ್ಳೆ ಗುಣ ಏನಂದ್ರೆ ಅವ್ರು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಸರ್, ತಮ್ಮ ಹೆಸರು? ಸತ್ಯನಾರಾಯಣ್. ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು ಚುನಾವಣಾ ದಿನಾಂಕ ಘೋಷಣೆ ಆಗ್ಬೇಕು, ಆದ್ರೆ ಆಕಾಂಕ್ಷಿಗಳಲ್ಲಿ ಈಗಾಗಲೇ ಪೈಪೋಟಿ ಶುರುವಾಗಿದೆ. ಪ್ರೆಸೆಂಟ್ ಈ ಕ್ಷೇತ್ರದಲ್ಲಿ ಎಂಪಿ ಆಗಿರುವಂತವರು ಡಿ ಕೆ ಸುರೇಶ್ ಅವರು, ನೆಕ್ಸ್ಟ್ ಯಾರ್ ಎಂಪಿ ಆಗ್ಬೇಕು ಅನ್ನೋದು ನಿಮ್ಮ ಆಸೆ ಸರ್? ಈಗ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟಿದೀವಿ, ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಟ್ಟು ನೋಡೋಣ ಅವ್ರು ಹೇಗೆ ಮಾಡ್ತಾರೆ ಅಂತ. ಓಕೆ, ಈ ಬಾರಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಅದು ಹೆಲ್ಪ್ ಆಗತ್ತಾ ಎಲೆಕ್ಷನ್ಗೆ? ಯಾ, ಆಗುತ್ತೆ ಖಂಡಿತ. ಹೊಡೆತ ಫಾರ್ ಕಾಂಗ್ರೆಸ್ ಅಂಡ್ ಗೈನ್ ಫಾರ್ ಬಿಜೆಪಿ ಅಂಡ್ ಜೆ ಡಿ ಎಸ್. ಓಕೆ, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಬ್ಬರಲ್ಲಿ ಯಾರಾದ್ರೆ ಬೆಟರ್ ಅಂತ ಅನ್ಸುತ್ತೆ ಸರ್? ಒನ್ ಹೂ ನೋಸ್ ದಿ ಲೋಕಲ್ ಏರಿಯಾ ಹಿ ಮಸ್ಟ್ ಬಿಕಮ್. ಈಗ ಮುನ್ನತ್ನ ಬಂದಾಗ ಹಿ ನೋಸ್ ದಿ ಎಂಟೈರ್ ಏರಿಯಾ, ಹಿ ವನ್ ದಿ ಗೇಮ್. ಅದೇ ತರ ಲೋಕಲ್ ಏರಿಯಾ ಗೊತ್ತಿರೋರು, ಲೋಕಲ್ ಪ್ರಾಬ್ಲಮ್ಸ್ ಗೊತ್ತಿರೋರು ಈ ತರ ಬಂದು ಕೇಳ್ಕೊಂಡು ಕುಳ್ತ್ಕೊಂಡು ಹೋಗ್ತಾರಲ್ಲ, ಅಂತವ್ರು ಬಂದ್ರೆ ನಮ್ಗೆಲ್ಲ ಸಂತೋಷ. ಓಕೆ, ಕಾಂಗ್ರೆಸ್ ಹೇಳುತ್ತೆ ಇದು ನಮ್ಮ ಭದ್ರಕೋಟೆ ಬೆಂಗಳೂರು ರೂರಲ್ ಅನ್ನೋದು, ಸೊ ನಾವೇ ಈ ಬಾರಿ ಗೆಲ್ತೀವಿ ಅಂತ ಗೆಲ್ತಾರಾ? ಎಲ್ಲರೂ 150 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ, ಯಾರಿಗೆ ಬರುತ್ತೆ? ಸುಮ್ಮನೆ ಎಲ್ಲ ಭದ್ರಕೋಟೆ ಅಂತ ಹೇಳ್ತಾರೆ ಅಷ್ಟೇ, ಯಾರಿಗೂ ಇಲ್ಲ. ನಾವು ದಿ ಪೀಪಲ್ ಹ್ಯಾವ್ ಚೇಂಜ್. ಹೇಳ್ತಾ ಇದ್ದೀರಾ ಡಿ ಕೆ ಸುರೇಶ್ ಅವರು ಗೆಲ್ಲಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡೋದಾದ್ರೆ ಸರ್? ಕಾರಣಗಳಂದ್ರೆ ಅವ್ರು ಮಾಡಿರೋ ಕೆಲಸಗಳು, ಈಗ ಅಪಪ್ರಚಾರಗಳು, ಅಂಡೆಸಲ್ಲಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದು, ಇವ್ಯಾವುದು ಇರಬಾರ್ದು. ಪ್ಲೈನ್ ಟಾಕ್ ಇರಬೇಕು, ಅದಿಲ್ಲ. ಹಾಗಾಗಿ ಗೆಲ್ಲೋದು ಕಷ್ಟನೇ. ಓಕೆ, ಬೇರೆ ವಿಚಾರಗಳಿಗೆ ಬಂದ್ರೆ ಈಗ ಪ್ರತ್ಯೇಕ ರಾಷ್ಟ್ರ ಅಥವಾ ದೇಶ ಹೇಳಿದಿಲ್ಲ, ಇಟ್ಸ್ ಅ ಬ್ಯಾಡ್ ರಿಮಾರ್ಕ್. ಆ ತರ ಹೋದ್ರೆ 40 ಮಾಡ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ 150 ಸೇರಿಸಿ ಒಂದು ಮಾಡಿದ್ರು ಅಖಂಡ ಭಾರತ ಅಂತ. ಇವ್ರು ಬಿಡಿಸ್ತಾ ಹೋಗ್ತೀನಿ ಅಂದ್ರೆ ಅದು ಕಷ್ಟ ಆಗುತ್ತೆ, ಯಾರು ಒಪ್ಕೊಳ್ಳೋದಿಲ್ಲ. ಪಾರ್ಟಿ ವೈಸ್ ಅವ್ರು ಒಪ್ಕೋಬಹುದು ಅಷ್ಟೇ, ಬೇರೆ ಬೇರೆ ಯಾರು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ವಿ ಆಲ್ ವಾಂಟ್ ಟುಗೆದರ್. ನಾಳೆ ಏನಾಗುತ್ತೆ, ಆರ್ ಇಸ್ ಡಿಫ್ರೆಂಟ್ ಫ್ರಮ್ ಮಲ್ಲೇಶ್ವರಂ ಅಂತಾರೆ. ಇಲ್ಲಿರೋದು ಅಲ್ಲಿಗೆ ಬಿಡ, ಅಲ್ಲಿರೋದು ಇಲ್ಲಿವೆ, ಏನು ಆಗೋದಿಲ್ಲ. ಎಲ್ಲಿರೋದು ಅಲ್ಲೆಲ್ಲ ಇರ್ತೇವೆ, ಪ್ರೋಗ್ರೆಸ್ಸೇ ಆಗೋದಿಲ್ಲ. ಓಕೆ, ಈಗ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಇಬ್ರಲ್ಲಿ ಯಾರ್ ಆದ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ನಾನು ಹೇಳೋದು, ವಿ ವಾಂಟ್ ಒನ್ಸ್ ಅಗೇನ್ ಮೋದಿ ಟು ವಿನ್. ಅಂದ್ರೆ ಅವರ ಬ್ರ್ಯಾಂಡ್ ನೇಮ್ ಇರೋದ್ರಿಂದ ಅವ್ರ ಬಗ್ಗೆ ಯಾರು, ಯೋಗೇಶ್ವರ್ ಹ್ಯಾಸ್ ಟು ವಿನ್. ಅಂದ್ರೆ ಬಿಜೆಪಿಯಿಂದ ಯಾರೇ ನಿಂತರೂ ಕೂಡ, ಮೈತ್ರಿ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಗೆಲ್ತಾರೆ, ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ. ನಾವಂತೂ ಅವ್ರಿಗೆ ಕೊಡೋದು, ಯಾಕಂದ್ರೆ ವಿ ಹ್ಯಾವ್ ಸೀನ್ ಮೋದಿ, ದೇರ್ಫೋರ್ ಇವನ್ನೆಲ್ಲ ಅಲ್ಲಿ ಕಳಿಸಿದ್ರೆ ದೇ ಆರ್ ಸಪೋರ್ಟ್ ಇದೆ ಮೋದಿ. ಸರ್, ಈಗ ಹಾಗಾದ್ರೆ ನೆಕ್ಸ್ಟ್ ಕೂಡ ನಿಮ್ ಪ್ರಕಾರ ಮೋದಿನೇ ಪ್ರಧಾನಿ ಆಗ್ಬೇಕು ಅಂತ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ನಿಂದ ಯಾಕೆ ಯಾರು ಆಗ್ಬಾರ್ದು ಅನ್ನೋದು ನಿಮ್ಮದು, ಅಂದ್ರೆ ಸೀಟ್ ಕಡಿಮೆ ಬರುತ್ತೆ ಅನ್ನೋದು ಅಥವಾ ಸೀಟ್ ಕಡಿಮೆ ಬರುತ್ತೆ? ಈಗ ನೋಡಿ, ಏನೋ ಮೈತ್ರಿ ಮಾಡ್ಕೊಂಡ್ರೆ ಏನಾಯ್ತು, ಮೈತ್ರಿ ಛಿದ್ರ ಛಿದ್ರ ಆಯ್ತು. ಯಾಕಂದ್ರೆ ಎಲ್ಲರೂ ಅವರವರದೇ ಪರ್ಸನಲ್ ಒಪಿನಿಯನ್. ನಿತೀಶ್ ಕುಮಾರ್ ಹಿ ವಾಂಟ್ಸ್ ಟು ಬಿಕಮ್ ಚೀಫ್ ಮಿನಿಸ್ಟರ್, ಮಮತಾ ಬ್ಯಾನರ್ಜಿ ಶಿ ವಾಂಟ್ಸ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್. ಹೀಗಾಗಿ ಯಾರಿಗೂ ಅವ್ರಿಗೆ ಒಗ್ಗಟ್ಟಿಗೆ ಬಲ ಇಲ್ಲ, ಎಲ್ಲ ಛಿದ್ರ ಛಿದ್ರ ಆಗ್ತಾರೆ. ಹಾಗಾಗಿ ಒಂದೇ ಒಂದು ಪಾರ್ಟಿ ಇರೋದು ಬಿಜೆಪಿ. ಈಗ ನೋಡಿ, ಎಲ್ಲರೂ ಅಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ ಬಿಜೆಪಿ, ಬಿಕಾಸ್ ದೇ ನೋ ಅಬೌಟ್ ನರೇಂದ್ರ ಮೋದಿ, ನೋ ಬಡಿ ಕ್ಯಾನ್ ಚಾಲೆಂಜ್ ಹಿಮ್. ಓಕೆ, ಹಾಗಾದ್ರೆ ದೇಶದಲ್ಲಿ ಮೋದಿ ಆಡಳಿತ ಚೆನ್ನಾಗಿದೆ ಅಂತ? ಆಗಿದೆ, ಬರಲೇಬೇಕು. ಇಟ್ಸ್ ಅ ಲಾಂಗ್ ಟೈಮ್ ಫ್ರೂಟ್, ನಾಳೆನೆ ನಮ್ಗೇನು ಸಿಗೋದಿಲ್ಲ. ಈರುಳ್ಳಿ ಜಾಸ್ತಿ ಆಯ್ತು, ಬೆಳ್ಳುಳ್ಳಿ ಜಾಸ್ತಿ ಆಯ್ತು, ಅವ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ನೀರು ಸಿಗಲಿಲ್ಲ, ಅದಕ್ಕೂ ಅವ್ರಿಗೆ ಸಂಬಂಧ ಇಲ್ಲ, ಅವೆಲ್ಲ ಲೋಕಲ್. ಬಟ್ ಆನ್ ದಿ ಹೋಲ್ ಹಿ ಈಸ್ ಗೋಯಿಂಗ್ ಟು ವಿನ್. ಓಕೆ, ನೀವು ಹೇಳೋ ಪ್ರಕಾರ ಸರ್, ಮೋದಿ ಅವ್ರಿಗೋಸ್ಕರ ಬಿಜೆಪಿ ಅವ್ರನ್ನ ಅಥವಾ ಈಗ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ, ಬಟ್ ಕೆಲವೊಂದ್ಸಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಾಗ ಕ್ಯಾಂಡಿಡೇಟ್ ಅನ್ನ ನೋಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು, ಇಂಪಾರ್ಟೆಂಟ್. ಬಟ್ ಹಿ ವಿಲ್ ನಾಟ್ ಅಲೋ ಹಿಮ್ ಟು ಗೋ ಅವೇ. ಯಾರು ಬಿಜೆಪಿ ಅವರು, ದಟ್ ಇಸ್ ಪ್ರೈಮ್ ಮಿನಿಸ್ಟರ್, ವಿಲ್ ನಾಟ್ ಅಲೋ ದಿಮ್ ಟು ಗೋ ಹಿಯರ್ ಅಂಡ್ ದೇರ್. ಓಕೆ, ಮೋದಿ ಅಲ ಇದೆಯಾ ಹಾಗಾದ್ರೆ ಸರ್? ಈಗ ಖಂಡಿತ ಇದೆಯಮ್ಮ. ಹಳ್ಳಿ ಎಲೆಕ್ಷನ್ ಅಲ್ಲಿ ಅದು ಉಲ್ಟಾ ಆಯ್ತಲ್ಲ ಸರ್, ಅದು ಗ್ಯಾರಂಟಿಗಳು ಕೊಟ್ಟರೋ ಇಲ್ವೋ ಅದು ಬೇರೆ ವಿಚಾರ. ಆ ಗ್ಯಾರಂಟಿಗಳು ಎಲ್ಲರಿಗೂ ಓಕೆ ಓಕೆ ಅಂತ ಹೋದ್ರು, ಬಟ್ ಯಾವುದೂ ಸರಿಯಾಗಿ ಕೊಟ್ಟಿಲ್ಲ. ದಟ್ ಈಸ್ ಡಿಫರೆಂಟ್, ಬಟ್ ದಿಸ್ ಈಸ್ ಡಿಫರೆಂಟ್. ನಾವು ದೇ ಹ್ಯಾವ್ ಸೀನ್ 6 ಆ ರಾಜ್ಯ ಬಾರ ನೋಡಿದ್ದಾರೆ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಓಕೆ, ಗ್ಯಾರಂಟಿಗಳಿಂದ ಜನರಿಗೆ ಹೆಲ್ಪ್ ಆಗ್ತಿದ್ಯಾ ಹೇಗೆ? ನನಗಂತೂ ಬಂದಿಲ್ಲ, ನನಗೆ ಹೆಲ್ಪ್ ಆಗೋದೇ ಫಲಾನುಭವಿ ಅಲ್ಲ ತಾವು, ಎಕ್ಸೆಪ್ಟ್ ಎಲೆಕ್ಟ್ರಿಸಿಟಿ.
ಎಲೆಕ್ಟ್ರಿಸಿಟಿ ಬರ್ತಾ ಇದೆ, ಕಂಪಲ್ಸರಿ ಬಂದಿದೆ ಅಷ್ಟೇ. ಓಕೆ, ಗ್ಯಾರಂಟಿಗಳನ್ನ ಕೊಟ್ರೆ ಜನರು ಸೋಂಬೇರಿ ಆಗ್ತಾರೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ, ಹೌದಾ? ಹೌದು ಹೌದು. ಯಾರು ವರ್ಕ್ ಮಾಡೋರು ಯಾರು ಮಾಡಲ್ಲ. 10 kg ನೀವು ಅಕ್ಕಿ ಬೇಗ ಕೊಡ್ತೀರಾ? ವೆಡಿ ಗೋಲ್ಡ್ ವರ್ಕ್ ಹಿಯರ್ ಅಂಡ್ ದೇರ್. ಈ ತಮಿಳ್ನಾಡಿನಲ್ಲಿ ಅದೇ ಆಗಿರೋದು, ಯಾರು ವರ್ಕರ್ಸ್ ಬರೋದಿಲ್ಲ. ಹಾಗಾಗಿ ಗ್ಯಾರಂಟಿ ಕೊಡಬಾರ್ದು, ಕಷ್ಟಪಡಬೇಕು, ದುಡಿಬೇಕು, ತಿನ್ನಬೇಕು. ದಟ್ಸ್ ದಿ ಒನ್. ಓಕೆ, ನಿಮ್ಮ ಪ್ರಕಾರ ಈ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಎಷ್ಟು ಸೀಟ್ ಬರುತ್ತೆ, ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ? 28 ಅಲ್ದಿದ್ರು 25 ಗ್ಯಾರಂಟಿ. ಲಾಸ್ಟ್ ಟೈಮ್ ಬಂದಷ್ಟಾದ್ರೂ ಬಂದೇ ಬರುತ್ತೆ. ಓಕೆ, ಒಂದೆರಡು ಲೋಕಲ್ ಏನು ಮಾಡೋಹಾಗಿಲ್ಲ, ಬಟ್ 25 ಗ್ಯಾರಂಟಿ ಅಂತ ನಮ್ಮ ಅಭಿಪ್ರಾಯ. ಓಕೆ, ಹಾಗಾದ್ರೆ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಮೋದಿ ಅಲೆ ಇದೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ಇದೆ, ಕೇಳಿ, ಅವ್ರನ್ನು ಕೇಳಿ, ಮೋದಿ ಅಲೆ ಇದ್ದೇ ಇದೆ. ಸರ್, ತಮ್ಮ ಹೆಸರು? ರಿಟೈರ್ಡ್ ಜನರಲ್ ಮ್ಯಾನೇಜರ್ ಫ್ರಮ್ ಬೆಮಲ್, ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿದ್ದೆ. 100 ಕ್ಕೆ 100 ನಿಜ, ಮೋದಿ ಅವ್ರು ಬರ್ತಾರೆ ಲೋಕಸಭೆಯಲ್ಲಿ, 3ನೇ ಸತಿ ಮಾಡೇ ಮಾಡ್ತಾರೆ. ನೀವೇನೋ ಫ್ರೀ ಬೀಗಳು ಕೇಳಿದ್ರಲ್ಲ, ಯಾವನ್ ಕೇಳಿದ್ದೆ ಅದನ್ನ, ಫ್ರೀ ಬೀಗಳು ಯಾರ್ಯಾರಿಗೂ ಕೊಡ್ತಾರೆ, ನಮ್ಮಂಥವ್ರಿಗೆ ಎಲ್ಲಿ ಸಿಗುತ್ತೆ? ನಮಗೆ ಬೇಡ ಅದು. ಇವಾಗ 29 ರೂಪಾಯಿ ಕೆ ಜಿ ಅಕ್ಕಿ ಎಲ್ಲರಿಗೂ ಸಿಗುತ್ತೆ, ಅದು ಅನುಕೂಲ ಆಯಿತು. ಆಮೇಲೆ ಈ ಫ್ರೀ ಬೀಗಳಿಗೆ ದುಡ್ಡು ಯಾರು ಕೊಡೋದು? ನಮ್ಮ ಟ್ಯಾಕ್ಸ್ ದುಡ್ಡೇ. ಕಡೆಗೆ ಇವಾಗ ನೋಡಿ, ನೆನ್ನೆ ಪೇಪರಲ್ಲಿ ಬಂದಿದ್ದೆ ನೋಡಿದ್ರ ನೀವು, ಇದ್ರದ್ದು ದುಡ್ಡನ್ನ ಕೆ ಬಿದು ಬರೆಸ್ಲಾರ್ದೆ ನಮ್ಮ ಮೇಲೆ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರು. ಅದು ನನಗೆ ಗಲಾಟೆ ಆಗಿದೆ ಮೊನ್ನೆ. ಈ ಥರ ಆಗಿ ಸರಿ ಇಲ್ಲ ಮೇಡಮ್. ನಮಗೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ದೇಶ ಮುಖ್ಯ ನೋಡಿ. ಯು ಪಿಲಿ ಹೆಂಗಿದೆ ಅಭಿವೃದ್ಧಿ, ಎಲ್ಲ ಕಡೆ ಅಭಿವೃದ್ಧಿ. ಇದು ಏನಾದ್ರು ಈ ಸತಿ ನಮ್ಮ ಬಿ ಜೆ ಪಿ ಬಂದಿದ್ರೆ ಕರ್ನಾಟಕ ನಂಬರ್ 1 ಮಾಡಿಬಿಡ್ತಿದ್ರು ಮೋದಿ. ಅಂದರೆ ಡೆವಲಪ್ಮೆಂಟ್ ವರ್ಕ್, ಬರೀ ಫ್ರೀ ಬಿಗಳು ಕೊಟ್ಟು ಅಕ್ಕಿ ಕೊಟ್ಟು ದುಡ್ಡು ಕೊಟ್ಟು ಇದು ಕೊಡೋದಲ್ಲ. ನಾವು ನೋಡಿ ಓಡಾಡೋಕ್ಕಾಗ್ತಿಲ್ಲ ರೋಡಲ್ಲಿ. ಕಾಂಗ್ರೆಸ್ನಿಂದ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ವಾ ಸರ್? ಏನೇನು ಆಗ್ತಾ ಇಲ್ಲ, 100% ಆಗ್ತಾ ಇಲ್ಲ. ಬರೀ ಅವ್ರು ಹೇಳ್ಕೊಂತಿದ್ದಾರೆ ಬ್ರ್ಯಾಂಡ್ ಬ್ಯಾಂಕ್. ಮೇಡಮ್, ಸುಮ್ಮನೆ ಕೆಳಗಡೆ ಹೋಗಿ ನೋಡಿ, ಅಲ್ಲಿ ಗಲೀಜು. ಆ ದೇವಸ್ಥಾನ ಇದೆ ಶನಿದೇವ್ರದ್ದು, ಅದ್ರ ಪಕ್ಕ ವಾಸನೆ ಬರ್ತಾ ಇದೆ. ಕ್ಲೀನ್ ಮಾಡೋರಿಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ. ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ಹೇಳಿ? ಇವಾಗ ನಮ್ಗೆ ಸಮಸ್ಯೆ ಇದೆ, ಯಾರಿಗೆ ಹೇಳಬೇಕು? ಅಲ್ಲಿ ಆಫೀಸಲ್ಲಿ ಹೋದ್ರೆ ಅವ್ರು ಕೇರೇ ಮಾಡಲ್ಲ. ಇವಾಗ ನೋಡಿ, ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ ಮೇಡಮ್. ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಿರೋದೆಲ್ಲ ಏನು ಆಗ್ತಾ ಇಲ್ಲ. ನೀವು ಗಲೀಜು ಮೇಡಮ್, ರೋಡ್ಗಳು ಎಲ್ಲ ಹಳ್ಳ ಬಿದ್ದಿದೆ, ಬೀಳ್ತಾ ಇದಾರೆ ಜನ. ಗಲೀಜು ಅನ್ನೋದು ತುಂಬಿಕೊಂಡ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಗ್ಯಾರಂಟಿಗಳಿಂದ ಜನರಿಗೆ ಯಾರಿಗೂ ಪ್ರಯೋಜನ ಆಗ್ತಿಲ್ಲ. ಕೆಲವರು ಅವರು ಇವಾಗ ಏನು ಅಂದ್ರೆ, ಮನೆಯೊಳಗೆ ಒಂದು 5-6 ಜನ ಇರ್ತಾರೆ, ಸರಿ ಎಲ್ಲ ನೋಡ್ಕೊಂತಾರೆ, ನಾವು ಅಲಿತಾ ಇರ್ತೀವಿ ಅಂತ ಬಸ್ಗಳಲ್ಲಿ ದೇವಸ್ಥಾನಗಳಿಗೆ ಲಾಭ ಬಂದಿದೆ ಅಂತ ತೋರಿಸ್ತಾರೆ. ಅದು ಮುಖ್ಯ ಅಲ್ಲ ಮೇಡಮ್. ಆ ದೇವಸ್ಥಾನ ದುಡ್ಡು ಎಲ್ಲ ಹೋಗುತ್ತೆ ಕಡೆಗೆ? ಇನ್ನೆಲ್ಲ ಹೋಗ್ತಾ ಇದೆ, ಅದು ಗೊತ್ತು ನಿಮಗೆ. ಫ್ರೀಬಿಗಳೆಲ್ಲ ಇಸ್ ನಾಟ್ ವರ್ಕ್ಔಟ್. ಅದು ಎಜುಕೇಟೆಡ್ ಕ್ಲಾಸ್, ಸ್ವಲ್ಪ ಬುದ್ಧಿ ಇರೋರು, ಯೋಚನೆ ಮಾಡೋರ್ಗೆ ಯಾರಿಗೂ ಫ್ರೀ ಬಿ ಬೇಡ. ಕಷ್ಟಪಟ್ಟು ನೋಡಿ, ಜಯಲಲಿತ ಫಸ್ಟ್ ಫ್ರೀ ಬಿಗಳು ತಂದ್ಲು, ಎಲ್ಲ ಹೊಟ್ಟೋದ್ರು, ಮನೆ ಕೆಲಸದವರೆಲ್ಲ ಇಲ್ಲಿಂದ ಯಾರೂ ಇಲ್ಲ, ಕೆಲಸ ಮಾಡಲ್ಲ ಮೇಡಮ್. ಯಾಕೆ ಮಾಡ್ತಾರೆ? ನಮಗೆ ಮೋದಿ ಬರಬೇಕು, ಬಿ ಜೆ ಪಿ. ನಮ್ಮ BML ಔಟ್ ಮೊದಲಿಂದ ಬಿ ಜೆ ಪಿ 100%. ಈ ಸತಿ 28 ಸೀಟ್ಗೆ 26 ಗ್ಯಾರಂಟಿ ಬಿಜೆಪಿ ವಿತ್ JDS. ಮೈತ್ರಿ ಮಾಡ್ಕೊಂಡಿರೋದು ಒಳ್ಳೇದು ಅಂತ ಆಯ್ತು, ಒಳ್ಳೇದಾಯ್ತು. ಯಾಕೆಂದ್ರೆ ಲಾಸ್ಟ್ ಟೈಮ್ ಸರಿಗಿಲ್ಲದೆ ಇದಾಯ್ತು, ಇವಾಗ ಮೈತ್ರಿ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಇನ್ನೊಂದು, ಕುಮಾರಸ್ವಾಮಿ ಅವ್ರದ್ದು ಒಂದು ಒಳ್ಳೆ ಗುಣ ಏನಂದ್ರೆ, ಅವ್ರು ಡೆವಲಪ್ಮೆಂಟ್ ಮಾಡ್ತಾರೆ. ಅವ್ರು CM ಆಗಿದ್ದಾಗಲೂ ಡೆವಲಪ್ಮೆಂಟ್ ಮಾಡಿದ್ರು. ಅವ್ರ ಮೇಲೆ ಏನೇನೋ ಕಾಮೆಂಟ್ ಮಾಡ್ಬೋದು, ನನಗೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಇಲ್ಲಿ ಏನ್ ಡೆವಲಪ್ಮೆಂಟ್ ಇದೆ ನೋಡಿ, ಯಾವ್ದು ರೋಡ್ ಇಲ್ಲ. ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ನಿಮ್ಮ ಜನಗಳಿಗೆ, ನಮ್ಮ ಜನಗಳಿಗೆ ಅನುಕೂಲ ಆಗ್ಬೇಕು. ನಾವು ಓಡಾಡೋ ರೋಡ್ ಚೆನ್ನಾಗಿರ್ಬೇಕು. ಎಲ್ಲ ಅರ್ಧಂಬರ್ಧ ಕೆಲಸಗಳು ನಿಂತೋಗಿದೆ. ಇದೇನೋ ಅವ್ರವ್ರ ಜಗಳಕ್ಕೆ ಅರ್ಧಂಬರ್ಧ ಆಗೋಯ್ತು. ಆರ್ಚ್ ನೋಡಿದ್ರೆ ನಮ್ಮ ಕತೆ ಗಲ್ಲಿಲಿ ಹೋದಂಗೆ ಆಗ್ತಾ ಇದೆ. ಒಳ್ಳೆ ಮಹಾರಾಜರ ಥರ ಬರ್ತಾ ಇದ್ವಿ. ಯಾವುದೇ ಅಲ್ಲಿ ದ್ವೇಷ ಸಾಧನೆ ಮಾಡಬಾರ್ದು. ಜನಗಳ ಹಿತದೃಷ್ಟಿಯಿಂದ ಆ ಕೆಲಸ ಮುಗಿಸ್ಕೊಡ್ಬೇಕಾಯ್ತು. ಮುನಿರತ್ನ ಅವ್ರ ಪಾಪ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು, ಆಗಲಿಲ್ಲ. ಪಾಪ ಅವ್ರು ತುಂಬ ಡೆವಲಪ್ಮೆಂಟ್ ಮಾಡ್ತಾಯಿದ್ರು. ನಾವು BJP ಪರ ಮೇಡಮ್, ಮೋದಿ ಪರ. ಮೋದಿಯವರು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ಮೋದಿಯವ್ರ ವೇವ್ ಇದೆ. ನಿನ್ನೆ ನಾನು ಟೈಮ್ಸಲ್ಲಿ ನೋಡಿದೆ, ಅಬುದಾಬಿಲಿ ಏನು ಇಂಡಿಯನ್ಸ್ ಖುಷಿ ಪಟ್ಟರು. ಅವರು ದೇವತಾ ಪುರುಷರು. 500 ವರ್ಷದ ಕೇಸು ಸ್ಟಾರ್ಟ್ ಔಟ್ ಆದ ರಾಮನ ಸ್ಥಾಪನೆ ಮಾಡಿದ್ರಲ್ಲ, ಜೈ ಶ್ರೀರಾಮ್. ಇವಾಗ ಎಲ್ಲ ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗ್ತಿದ್ದಾರೆ. ಯಾಕೆಂದರೆ ನಮ್ಮ ದೇವರದು, ನಮ್ಮ ದೇವ್ರನ್ನ ತೊಗೊಂಡೋಗಿ ಯಾವುದೋ ಟೆಂಟ್ ಒಳಗೆ ಮುಳ್ಳುಗಳ ಮಧ್ಯೆ ಹಾಕಿಟ್ಟಿದ್ರಲ್ಲ, ನಮಗೆ ನೋವಾಗಲ್ಲ. ನಾನು ಹೋಗಿದ್ದೆ, ನೋಡಿದ್ದೆ, ಎಲ್ಲೋ ನೋಡಬೇಕು ರಾಮನ. ಎಲ್ಲಾನು ಒಳ್ಳೆ ಕೆಲಸ ಮಾಡ್ಯಾರ ಮೇಡಮ್, BJP ಬರುತ್ತೆ 100%. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ
ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇನ್ನೂ ಕೂಡ ಕಟ್ಟಡ ಪೂರ್ಣ ಆಗಿರ್ಲಿಲ್ಲ, ಈಗಲೇ ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರನ್ನೇ ಕೇಳಿ, ಅವ್ರ ಮನೆ ಕಟ್ಟುವಾಗ ಏನ್ ಪೂರ್ತಿಯಾಗಿ ಪೇಂಟ್ ಆಗಿ ಎಲ್ಲ ಪಾಲಿಶ್ ಆಗುತ್ತೆ ಗೃಹ ಪ್ರವೇಶ ಮಾಡ್ತಾರ? ಅವ್ರು ಬಂದು ಹೇಳ್ತಾರೆ ಇಂಥ ದಿನ ನೀವು ಪ್ರೋಗ್ರಾಮ್ ಮಾಡದೇ ಇದ್ರೆ ಇನ್ನು 2 ವರ್ಷ ನಿಮ್ಗೆ ಮುಹೂರ್ತ ಇಲ್ಲ ಅಂತ. ಮಾಡಲ್ವಾ ಇವರು? ಚುನಾವಣೆ ಇದೆ ಅಂತ ಬೇಗ ಬೇಗ ಮಾಡಿದ್ದಾರೆ ಅಂತ ಆರೋಪ. ಸಂಬಂಧ ಅಲ್ಲ, 500 ವರ್ಷದಿಂದ ಕಾದಿದ್ದಿನ ಇನ್ನೂ ಎಷ್ಟು ಡಿಲೇ ಮಾಡಬೇಕು? ಫಾಸ್ಟ್ ಆಗಿ ಮಾಡಿದ್ರು, ಕೋಲಾರ ಬಂದ ತಕ್ಷಣ ಮಾಡಿದ್ರು. ಅದು ಜನಗಳ ದುಡ್ಡು, ಗೌರ್ಮೆಂಟ್ ದುಡ್ಡು ಏನು ಯಾರು ಕೇಳಲಿಲ್ಲ, ಇವ್ರ ದುಡ್ಡು ಏನು ಕೇಳಲಿಲ್ಲ, ಎಲ್ಲ ಭಕ್ತಾದಿ ಇವಾಗ ನೋಡಿ ಎಷ್ಟು ಕಾಣಿಕೆ ಹೋಗ್ತಿದೆ. ಮೇಡಮ್ ಅವೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಜಾಗ ಮುಖ್ಯ, ಅಲ್ಲಾದ್ಮೇಲೆ ನೀವು ಇವಾಗ ದೇವಸ್ಥಾನಗಳು ರೆನೋವೇಟ್ ಮಾಡ್ತಾರೆ ಹಾಗಂತೇಳಿ ಮೂಲ ದೇವ್ರನ್ನ ಕಿತ್ತಾಕ್ಬಿಡ್ತಾರಾ? ಇಲ್ಲ, ನಾವು ಮನೆ ರಿಪೇರಿ ಮಾಡ್ತೀವಿ, ದೇವ್ರ ಮನೆ ಕಿತ್ತಾಕ್ಬಿಡ್ತೀವ? ಆದ್ರಿಂದ ಒಂದು ಹೇಳ್ತೀನಿ ಕೇಳಿ ಮೇಡಮ್, ಯಾರನ್ನ ಬೇಕಾದ್ರೂ ಕೇಳ್ಕೊಂಬನ್ನಿ, ಎಲ್ಲಿ ಬೇಕಾದ್ರೂ ಹೋಗಿ. ಮೋದಿಯವರು ಡೆವಲಪ್ಮೆಂಟ್ ಮಾಡ್ಯಾರೆ, ದೇಶನ ಉದ್ಧಾರ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಗ್ಯಾಸ್ ಶೌಚಾಲಯ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಾಗಬೇಕದು. ಫ್ರೀ ಬೀಸ್ ಮೋದಿ ಇದೆ, ವಿ ಆರ್ ನಾಟ್ ಬಾದರ್ ಅಬೌಟ್ ಫ್ರೀ ಬೀಸ್. ವಿ ಆರ್ ಸುಮ್ಮನೆ ಅವ್ರಾಗ ಅವರೇ ಕೊಟ್ಟರು ತೊಗೊಂಡ್ವಿ, ನಾವೇನೋ ಕೇಳಿದ್ವಾ ಕೊಡಿ ಕೊಡಿ ಅಂತ. ಇವಾಗ ಗೌರ್ಮೆಂಟ್ನಲ್ಲಿ ದುಡ್ಡಿಲ್ಲ. ಫಸ್ಟು ಬ್ಯಾಂಗ್ಳೂರು ಕ್ಲೀನ್ ಆಗಬೇಕು ಮೇಡಮ್, ಇಂಟರ್ನ್ಯಾಷನಲ್ ಸಿಟಿ ಇದು. ನಾನು ITBT ಕಂಪ್ನಿಗಳೆಲ್ಲ ಓಡಾಡಿದ್ದೀನಿ, ಅಜಿಮ್ ಪ್ರೇಮ್ಜಿ, ಸುಧಾಮೂರ್ತಿ ಎಲ್ಲರ ಜೊತೆ ಓಡಾಡಿದ್ದೀನಿ. ಎಲ್ಲ ಎಂಥ ಬೆಲೆ ಇದೆ ಅಂದರೆ ಬ್ಯಾಂಗ್ಳೂರಿನಲ್ಲಿ ನಾನು ಫಾರಿನ್ಗೆ ಹೋಗಿದ್ದೆ, ಬ್ಯಾಂಗ್ಳೂರು ಅಂತ ತಕ್ಷಣ ಜಾಗ ಬಿಟ್ಕೊಡೋರು ನಮಗೆ. ಅಂತ ಬ್ಯಾಂಗ್ಳೂರು ಇವಾಗ ಏನಾಗಿದೆ ನೋಡಿ, ನಮಗೆ ಆ ಪಾರ್ಟಿ ಈ ಪಾರ್ಟಿ ಮುಖ್ಯ ಅಲ್ಲ, ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಅವ್ರಿಗೆ ಜೈ, ಮೋದಿ ಮಾಡಿದ್ದಾರೆ ನಾವು ಮೋದಿಗೆ ಜೈ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರೆಸೆಂಟು ಸಿಟ್ಟಿಂಗು DK ಸುರೇಶ್ ಅವರು ಇದ್ದಾರೆ, MP ಆಗಿ ಕೆಲಸಗಳನ್ನ ಮಾಡಿದಾರ ಹೇಗೆ? ಅದೇ ನಮ್ಮ ಗಮನಕ್ಕೆ ಅಷ್ಟು ಬಂದೇ ಇಲ್ಲ ಮೇಡಮ್, ನಮ್ಗೆ ಅನಿಸೇ ಇಲ್ಲ ಅವ್ರು ನಮ್ಮ ಸಂಸದರು ಅಂತ. ನಮ್ಮ ಬೆಮಲ್ ಲೇಔಟ್ಗಂತೂ ಏನೂ ಆಗಿಲ್ಲ, ಏನೇನೂ ಮಾಡಿಲ್ಲ. ನಮಗೆ BJP ಬರಬೇಕು, ಮೋದಿ ಬರಬೇಕು, ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಸತಿ ಗೆದ್ದಿದ್ರೆ ನಂಬರ್ 1 ಆಗಿ ಹೋಗ್ತಿತ್ತು. ಇಷ್ಟ ಮೇಡಮ್, ಜೈ ಮೋದಿ, ಜೈ ಶ್ರೀರಾಮ್. ಈಗ ಈ ಬಾರಿ BJP ಮತ್ತೆ JDS ನಿಂದ CP ಯೋಗೇಶ್ವರ್ ಅಥವಾ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಅವರ ಗೊತ್ತಿಲ್ಲ ಮೇಡಮ್. ಒಟ್ನಲ್ಲಿ ಮೋದಿ ಬರಬೇಕು, ದೇಶ ಉದ್ಧಾರ ಆಗಬೇಕು, ಜೈ ಶ್ರೀರಾಮ್. ಸರಲ್ಲ, ಈಗ ನೀವು ಮೋದಿ ಬರಬೇಕು ಅಂತ ಹೇಳ್ತೀರಾ, ಬಟ್ ಕ್ಯಾಂಡಿಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಭಿವೃದ್ಧಿ ಮಾಡಬೇಕು ಅಂದ್ರೆ. BJP ವೋಟ್ಗೆ ಹಾಕ್ತಾರೆ ಮೇಡಮ್, 100%. ಅವರಲ್ಲಿ ಒಳಫೈಟು, ಯಾರು ನಿಲ್ಲಿ ನಾವು BJP ವೋಟ್ ಹಾಕ್ತೀವಿ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.